ಮತ್ತೊಂದು ಕಡೆ ದರ್ಶನ ಚಾರ್ಜ್ಶೀಟ್ನಲ್ಲಿ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ. ಹಾಂ, ಏ ತಪ್ಪು ಒಪ್ಪಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಷ್ಟೇ, ಅದೇ ಅದರಲ್ಲಿ ಯಾವ ಎರಡು ಮಾತಿಲ್ಲ. ಅವರು ಅದರಲ್ಲಿ ಏನಾಗಿದೆ ಅವ ಮುಂಚಿಂದನೂ ಹೇಳ್ತಾ ಇದ್ದಿದ್ದು ಅಷ್ಟೇ, ನಮ್ಮ ಸ್ನೇಹ ಡಿಫ್ರೆಂಟ್ ಆದರೆ ಲಾ ಮುಂದೆ ನಾವೇನು ಹೇಳೋಕ್ಕಾಗಲ್ಲ. ಇಲ್ಲ, ಏನು ಹೋಗಿಲ್ಲ ಸರ್, ಯಾವಾಗಲೂ. ಇಲ್ಲ, ಅದೇ ಈಗ ಎಲ್ಲ ಇನ್ನೂ ಫೈನಲ್ ಜಡ್ಜ್ಮೆಂಟು ಅವೆಲ್ಲ ಡಿಸ್ಕಷನ್ಸು ಅವೆಲ್ಲ ಆರ್ಗ್ಯುಮೆಂಟ್ಸು ಅವೆಲ್ಲ ಆಗಬೇಕಲ್ಲ, ಆಗಿ ಏನಾಗುತ್ತೆ ಅದನ್ನ ನೋಡಿಕೊಂಡು ಅದ್ರ ಮೇಲೆ ಕಾಮೆಂಟ್ ಮಾಡಿದೆ. ನಾನು ಫಸ್ಟ್ ಟೈಮ್ ಯಾವಾಗಲೂ ಜೈಲ್ಗೆ ಹೋಗೋಕೆ ಹೋಗಿರಲಿಲ್ಲ. ಅವ್ರು ನೋಡೋಕ್ಕೆ ಹೋದಾಗ ನಾನು ಫಸ್ಟ್ ಟೈಮ್ ಜೈಲ್ಗೆ ನೋಡಿದ್ದು. ಬಟ್ ಅಂದರೆ ನಾವೇನು ಒಳಗಡೆ ಕರ್ಕೊಂಡು ಹೋಗಲಿಲ್ಲ, ಅಂದರೆ ಜೈಲ್ ಎಲ್ಲಿ ಅವ್ರಲ್ಲಿ ಇರ್ತಾರೆ ಎಸ್ ಎಲ್ಗಳು. ಇಲ್ಲ, ಅದನ್ನು ನಾವು ನನ್ನ ಅಗೇನ್ ಪರ್ಸನಲ್ ಒಪಿನಿಯನ್, ಎಲ್ಲರಿಗೂ ಒಂದೇ ಥರ ನೋಡಬೇಕು. ಯಾರಿಗೂ ಈಗ ದುಡ್ಡೈತೆ ಅಥವಾ ಇನ್ಫ್ಲೂಯೆನ್ಸ್ ಇದೆ, ಪವರ್ ಇದೆ, ಅವ್ರಿಗೆ ಸಪ್ರೇಟಾಗಿ ನೋಡಬೇಕು, ಬೇರೆ ಥರ ನೋಡಬೇಕು. ತಪ್ಪು ಮಾಡಿರೋಂಥ ಮನುಷ್ಯ ಅಷ್ಟೇ. ಇಲ್ಲ ಸರ್, ನಮಗೇನು ಆ ಥರದ್ದೇನು ಪರ್ಸ್ನಲ್ಲಾಗಿ ಕೇಸ್ ಬಗ್ಗೆ ಏನು ಮಾತಾಡಲಿಲ್ಲ, ಜಸ್ಟ್ ಜನ್ರಲ್ ಆಗಿ ಹೆಂಗಿದ್ದೀರಿ ಏನು ಅಂತ ಮಾತಾಡಿದೆ ಅಷ್ಟೇ. ಅಷ್ಟು ಬಿಟ್ಟರೆ ನೀನು ಮಾತಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.